ಈ ಟ್ರಿಪ್ಪಲ್ಲಿ ನಾನು ಒಬ್ಬನೇ ಇಲ್ಲ, ನನ್ನ ಜೊತೆಲಿ ಯಾರ್ಯಾರು ಇದ್ದಾರೆ ನೋಡಿ. ಏನೇನೇನೇನ ಮೂರು ಕನ್ನಡ ವ್ಲಾಗರ್ಸು ಒಟ್ಟಿಗೆ ವ್ಲಾಗ್ ಮಾಡ್ತಾರದ? ಜೋಕ್ ಮಾಡ್ಬಿಡಿ, ಕಾಮಿಡಿ ಕಾಂಪಿಟೇಷನ್ ಅಲ್ವೇನ್ ರೀ, ಸಬ್ಸ್ಕ್ರೈಬರ್ಸ್ ಹೋಗ್ಬಿಡ್ತಾರೆ. ಛೇ ಛೇ ಛೇ, ನೋ ಚಾನ್ಸ್ ಅನ್ಕೊಂಡ್ರ? ಖಂಡಿತ ಅಲ್ಲ. ರಕ್ತ ಸಂಬಂಧಗಳ ಮೀರಿದ ಬಂಧವಿದು ಯಾವ ಬಿಂದುವಿನಲ್ಲಿ ಸಂಧಿಸುವುದು? ಚಾಚಿ ತೋಳುಗಳನ್ನು ಬಿಗಿದಪ್ಪಿಕೊಳ್ಳುವುದು ನನ್ನ ಪ್ರತಿ ನೋವನ್ನು ತನ್ನದೆಂದು, ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು. ಓ ಮೈ ಫ್ರೆಂಡ್, ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ, ಓ ಮೈ ಫ್ರೆಂಡ್, ನಮ್ಮ ಸ್ನೇಹವಿದು ಇರಲಿ ಶಾಶ್ವತ. ಇದು ಜಸ್ಟ್ ಒಂದು ವ್ಲಾಗ್ ಅಲ್ಲ, ಕನ್ನಡ ಹಾಗೆ ಕನ್ನಡಿಗರ ಒಗ್ಗಟ್ಟಿನ ಸಂಕೇತ. ನಮಸ್ಕಾರ ದೇವರು, ಎಲ್ಲ ಹೆಂಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾವೀಗ ಕರ್ನಾಟಕದ ಹೊನ್ನಾವರದಲ್ಲಿದ್ದೀವಿ. ಈ ಟ್ರಿಪ್ಪಲ್ಲಿ ನಾನು ಒಬ್ಬನೇ ಇಲ್ಲ, ನನ್ನ ಜೊತೆಲಿ ಯಾರ್ಯಾರು ಇದ್ದಾರೆ ನೋಡಿ. ವಾಚ್ ಟವರ್ ನೋಡಿ, ಅಲ್ಲಿ ವಾಚ್ ಟವರ್ ಅಂತೂ ಅದ್ಭುತವಾಗಿದೆ. ನಾವೀಗ ಹೊನ್ನಾವರದ ಹೈಗುಂದದ ಐಲ್ಯಾಂಡ್ ಅಲ್ಲಿ ಇದ್ದೀವಿ. ಐಲ್ಯಾಂಡ್ ಅಲ್ಲಿ ನಮ್ ಜೊತೆ ಫ್ಲೈಯಿಂಗ್ ಅಮೆರಿಕದವರು ಇದ್ದಾರೆ. ಫ್ಲೈಯಿಂಗ್ ಪಾಸ್ಪೋರ್ಟ್ ಜೊತೆ ಇವತ್ತು ಮಹಾಬಲ ರಾಮ್ ಅವರು ಇದ್ದಾರೆ. ಮಹಾಬಲ ರಾಮ್ ಅವರು ಇವಾಗ ಗ್ಲೋಬಲ್ ಕನ್ನಡಿಗಾಗಿ ಪ್ರಪಂಚವನ್ನು ಕನ್ನಡದಲ್ಲಿ ತೋರ್ಸಕ್ ಬಂದಿದ್ದಾರೆ. ಎಲ್ಲರಿಗೂ ಸ್ವಾಗತ, ಸುಸ್ವಾಗತ ಗ್ಲೋಬಲ್ ಕನ್ನಡಿಗ ಚಾನೆಲ್ಗೆ. ಬನ್ನಿ, ಒಂದು ಅತ್ಯದ್ಭುತವಾದ ಜಾಗದಲ್ಲಿ ನಾವಿದ್ದೀವಿ. ಆ ಜಾಗ ಹೇಗಿದೆ ಅಂತ ತೋರಿಸ್ತೀನಿ. ನೀವೇನು ಹಿಂದೆ ನೋಡ್ತಾ ಇದ್ದೀರಾ, ಇದು ಬ್ರಿಟಿಷರ 200 ವರ್ಷದ ಹಳೆಯ ಬಂಗ್ಲೋ. ಇರೋ ಲೊಕೇಶನ್ ಏನಾದ್ರು ನೀವು ನೋಡಿದ್ರೆ ನಂಬದ್ದೇ ಇಲ್ಲ ಕಣ್ರಿ. ನಾಯಿನ ನಮ್ ಜೊತೆ ಕರ್ಕೊಂಡು ಹೋಗ್ತಾ ಇದೀವಿ ಬೋಟಿಂಗ್. ನೋಡ್ರಿ ಆಂಟಿ, ಸ್ಕೂಲಕ್ ಬಿಟ್ಟು ಮಕ್ಕಳನ್ನ ಮನೆಗೆ ಹೋಯ್ತವ್ರೆ. ಯಾ ಪಾಟಿ, ಇಂಟ್ರೆಸ್ಟಿಂಗ್ ಲೈಫ್ ಇವ್ರದಂತು. ಇರುವಂತಹ ಜಾಗ ಎಡಬಲ ಎರಡು ಸೈಡು ಐಲ್ಯಾಂಡ್ಸು. ಇಲ್ಲಿರುವಂತಹ ಜನಗಳು ಪ್ರತಿನಿತ್ಯ ಒಂದು ಚಿಕ್ಕ ವಸ್ತುವನ್ನ ಮನೆಗೆ ತರಬೇಕು ಅಂದ್ರು ಕೂಡ ತಮ್ಮ ಬೋಟ್ನಲ್ಲೇ ಹೋಗ್ಬೇಕು. ಡ್ರೀಮಿ ಲೊಕೇಶನ್ ಎಲ್ಲೂ ಬೇಡ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ ಪೀಸ್ಫುಲ್ ಆಗಿದೆ, ಯಾವುದೇ ಸೌಂಡ್ ಇಲ್ಲ. ಸೊ ಜೋರಾಗಿ ಮಾತ್ರ ನಮಗೂ ಇಷ್ಟ ಆಗ್ತಾ ಇಲ್ಲ. ನಾನೇನು ಹೇಳೋದು, ಬನ್ನಿ. ಹಾಗೆ ಎಷ್ಟು ಚೆನ್ನಾಗ ನೋಡಿ ನಮ್ಮ ಕರ್ನಾಟಕದ ಬ್ಯೂಟಿನ, ಹೊನ್ನಾವರದ ಬ್ಯೂಟಿನ. ಈ ರೀತಿ ಪ್ರತಿ ಮನೆಯ ಮುಂದೆ ಈ ಐಲ್ಯಾಂಡ್ ಅಲ್ಲಿ ಈ ತರ ಒಂದು ಬೋಟ್ ಇಟ್ಕೊಂಡಿರ್ತಾರೆ. ಈ ಬೋಟ್ ಮೂಲಕನೇ ಇವರ ಸಂಚಾರ ವಾಪಸ್ ಲ್ಯಾಂಡ್ ಕಡೆಗೆ. ನೋಡಿ ಎಂತ ಅಮೋಘವಾದ, ಎಂತ ಪ್ರಶಾಂತವಾದ ವಾತಾವರಣದಲ್ಲಿ ಜೀವನ ಮಾಡ್ತಾ ಇದಾರೆ. ಈಗ ಐಲ್ಯಾಂಡ್ ಅಲ್ಲಿ ಒಂದು ಪಿಟ್ ಸ್ಟಾಪ್ ಕೊಡ್ತಾ ಇದೀವಿ. ಬ್ರ್ಯಾಂಡಿ ಸ್ವಿಮ್ಮಿಂಗ್ ಮಾಡ್ಕೊಂಡ್ಬರ್ತಾನೆ ಬ್ರ್ಯಾಂಡಿ. ಅಳಿಸಲಾಗದ ಚಿತ್ರ ಪ್ರಕೃತಿ, ಕದಿಯಲಾಗದ ವಸ್ತು ವಿದ್ಯೆ, ಹೋಲಿಸಲಾಗದ ಶಕ್ತಿ ಸತ್ಯ, ಬಿಡಿಸಲಾಗದ ಬಂಧನ ಪ್ರೇಮ, ಮರೆಯಲಾಗದ ನೆನಪು ಸ್ನೇಹ. ಎಲ್ಲ ಫಿಶಿಂಗ್ ಬೋಟ್ಗಳು ಕಾಣಿಸ್ತಾ ಇದಾವೆ. ರಾತ್ರಿ ಕತ್ಲೆ ಇರುತ್ತೆ, ಬಲೆ ಹಾಕಿದ್ರೆ ಮೀನು ಕಾಣಲ್ಲ. ಮೀನ್ ಹಂಗೆ ಈಜಾಡ್ಕೊಂಡು ಈಜಾಡ್ಕೊ ಬಂದು ಬಲೆಗೆ ತಗ್ಲಾಕೊಂಡ್ಬಿಡ್ತದೆ. ಬೆಳಗ್ಗೆ ಎಚ್ಚರಾಗೋ ಅಷ್ಟರಲ್ಲಿ ಫಿಶ್ ಫ್ರೈ ಆಗಿರ್ತದೆ. ಅದಕ್ಕೆ ನೋಡ್ರಿ ರಾತ್ರಿ ಎಲ್ಲಾರು ಫಿಶಿಂಗ್ ಹೋಗ್ತಾರೆ. ಕರ ನಿಜ ಅಲ್ಲ ಬ್ರೋ ಅದೇ. ಅಯ್ಯೋ ದೇವ್ರೆ, ಗಗನ್ ನಮ್ನ ಕರ್ಕೊಂಡು ಹೋಯ್ತಾನ್ ಗುರು ಬೋಟ್ ಅಲ್ಲಿ. ದೇವ್ರೆ ಕರ್ಕೊಂಡು ಹೋಯ್ತಾರೆ ಬಿಡಿ, ಸ್ವಲ್ಪ ರೋಡ್ ನೋಡ್ಬೇಕು. ರೋಡ್ ಎಲ್ಲಿ ಕರ್ಕೊಂಡು ಹೋಯ್ತಾ ಇದೀಯಾ? ಹೋಗ ದಾರಿ ಗೊತ್ತೇ ಇಲ್ಲ. ಬೋಟ್ ಅಲ್ಲಿ 2 ನಿಮಿಷದಲ್ಲಿ ಎಲ್ಲಿ ಕರ್ಕೊಂಡು ಹೋಗ್ತೀನಿ ನೋಡಿ ನಿಮ್ಮನ್ನ. ಪ್ರಾಣ
ಪ್ರಾಣ ಕೈಯಲ್ಲಿ ಇಟ್ಕೊಂಡು ಕೂತ್ಕೊಂಡಿದೀವಿ ನಾವು. ಬೆಳಗ್ಗೆ ರಾಮ್ ಅವರು 100 ವರ್ಷದ ಹಳೆ ಮನೆಯಲ್ಲಿ ಊಟ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಫುಲ್ ಎಕ್ಸೈಟ್ ಅಲ್ಲ, ಹೊಟ್ಟೆ ಕೂಡ ಅಷ್ಟೇ ಹಸುತ್ತಾ ಇದೆ. ಊಟ ಕೊಡ್ತೀರಾ? ಬೇಗ ಎಕ್ಸೈಟ್ ಆಗಿ ನೋಡಿ, ಸ್ಪೆಷಲ್ ಆಗಿರುತ್ತೆ ಈ ಮನೆ ಮತ್ತೆ ಇಲ್ಲಿಯ ಕಲ್ಚರ್, ಹೊನ್ನಾವರದ ಲೋಕಲ್ ಕಲ್ಚರ್, ಹೊನ್ನಾವರದ ಹವ್ಯಕ ಫ್ಯಾಮಿಲಿಯ ಜೊತೆಗೆ ಇವತ್ತು ನಮ್ಮ ಊಟ ಬಹಳ ಸ್ಪೆಷಲ್ ಆಗಿರುತ್ತೆ. ಬ್ರೋ ಮೈಸೂರ್ ಪಾಕ್ ಬೇರೆ ಇದೆ ಹೇಳಿದಿರಾ? ಕಣ್ಣಿ ಮೈಸೂರ್ ಪಾಕ್ ಮಾಡಿಸ್ತೀರಾ ತಾನೆ? ನಮ್ ಕಣ್ ಮುಂದೆ ಸೌದೆ ಒಲೆಯಲ್ಲಿ ಮೈಸೂರ್ ಪಾಕ್ ಅನ್ನ ಮಾಡಿ ತುಪ್ಪದ ಮೈಸೂರ್ ಪಾಕ್, ಅದು ಮನೆಯ ಹಸುವಿನ ಹಾಲಿಂದ ತುಪ್ಪವನ್ನ ತೆಗೆದು ಅದರಿಂದ ಮೈಸೂರ್ ಪಾಕ್ ಮಾಡ್ತೀವಿ. ಅದನ್ನ ನೋಡ್ತೀವಿ, ಫ್ರೆಶ್ ಆಗಿ ಬಾಗಿಟ್ಕೋತೀವಿ. ಓಕೆನಾ? ಇಲ್ಲಿಯ ಪಾರ್ಕಿಂಗ್ ಸ್ಪೇಸ್ ಹೇಗಿದೆ ಅಂತ ನೋಡಿ. ಈಗ ನಾವು 4 ಜನ ಹೋಗ್ತಾ ಇದ್ದೀವಿ 100 ವರ್ಷದ ಹಳೆಯ ಮನೆಯಲ್ಲಿ ಹವ್ಯಕ ಫ್ಯಾಮಿಲಿ ಜೊತೆ ಊಟ ಮಾಡೋದಕ್ಕೆ. ಬನ್ನಿ, ಟ್ರೆಡಿಷನಲ್ ಊಟ ಪ್ಲಸ್ ಮೈಸೂರು ಪಾಕ್ ತಿನ್ನಿ. ಹೊನ್ನಾವರಕ್ಕೆ ಬಂದಿರೋದೇ ಸಿಕ್ಕಾಪಟ್ಟೆ ಖುಷಿ. ಎಲ್ಲಿ ನೋಡಿದ್ರು ತೆಂಗು ತೆಂಗು ತೆಂಗು, ನೋಡ್ರಿ ಏನ್ ಸೌಂದರ್ಯ. ಈಗ ಅದ್ರ ಜೊತೆಗೆ ಸ್ವಲ್ಪ ಹಿಂಗ್ ಬಿದ್ರೆ ಹೆಂಗಿರುತ್ತೆ ಬ್ರೋ? ಮಸ್ತ್ ಮಜಾ. ಹೊನ್ನಾವರದ ಸ್ಪೆಷಲ್ ಏನಪ್ಪಾ ಅಂದ್ರೆ ಗಂಡು ಮಕ್ಕಳಿಗೆ ಇಲ್ಲಿ ಏನಂತಾರೆ ಮೇಡಮ್? ಮಾಣಿ ಅಂತಾರೆ, ಹೆಣ್ಮಕ್ಳಿಗೆ ಕೂಸು ಅಂತಾರೆ. ಆಶಾ ಕೂಸು ಹೇಗಿದ್ದೀರಾ? ಆಶಾ ಕೂಸು ಚೆನ್ನಾಗಿದ್ದೀವಿ ನಾವು. ನೀವು ಮಾಣಿ ರಾಮ ಹೇಗಿದ್ದೀರಾ? ಮಾಣಿ ರಾಮ್ ಅಂತೆ. ಮನೆ ಎಂಟ್ರೆನ್ಸ್ ಬಹಳ ಯುನೀಕ್ ಆಗಿದೆ. ನಾವು ಕರ್ನಾಟಕ ಅಂದ್ರೆ ಬರೀ ಬೆಂಗಳೂರು ಬೆಂಗಳೂರು ಅನ್ಕೊಳ್ತೀವಿ. ಇಲ್ಲಿ ತರ ಮನೆಗಳು ಇತರ ವಾತಾವರಣ ನೋಡ್ತಾ ಇದ್ದೀವಿ. ಆಚೆ ಪ್ರಪಂಚ ಇದೆ ನೋಡಬೇಕು ಕಣ್ತೆಗೆ. ಕೈಯಲ್ಲಿ ನವಿಲು ಗರಿ ಹಿಡ್ಕೊಂಡು ಬರ್ತಾರೋ ಆಶಾ ಮೇಡಮ್, ಅದರಿಂದ ಕಡ್ಡಿಯಲ್ಲಿ ಹರಿಸ್ತಾರೋ ಡಾಕ್ಟರ್ ಬ್ರೋ? ಏನದು ನವಿಲ್ ಗರಿ ತರಿಸಿ ನಿಮ್ದೇನದು ಕಡ್ಡಿ ಆಡಿಸ್ತಾರೆ? ಇವ್ರು ನವಿಲ್ ಗರಿ ಅಲ್ಲಿ ಆಡಿಸ್ತಾರೆ. ಈಗಷ್ಟೇ ಕಿತ್ತಿರೋ ಅಡಿಕೆ ನೋಡೇ ಇಲ್ಲ ಗುಂಡಕ್ಕಾಯ. ಹೌದು ನೋಡಿ ಹೆಂಗಿರುತ್ತೆ ಅಡಿಕೆ. ವಾವ್. ಮನೆ ಒಳಗೆ ಹೋಗೋಣ. 100 ವರ್ಷದ ಹಳೆಯ ಮನೆ ಹೆಸರೇ ಫಸ್ಟ್ ಅಟ್ಟ ಬಿಡ್ಬೇಕು ಜೀವನದಲ್ಲಿ. ಆಹಾ, ಹತ್ತದಲ್ಲಿ ಅಡಿಕೆ ಜೋಡಿಸಿದ್ದಾರೆ. ವೆಲ್ಕಮ್ ಬ್ರೋ. 100 ವರ್ಷದ ಹಳೆಯ ಮನೆಗೆ ವೆಲ್ಕಮ್. ಅಥೆಂಟಿಕ್ ಫೀಲ್ ಆಗ್ತಾ ಇದೆ ಅಲ್ವಾ? ಸ್ಪಿರಿಚುವಲ್ ಫೀಲಿಂಗ್ ಆಲ್ರೆಡಿ. ಒಳ್ಳೆ ಫೀಲ್ ಬರ್ತಾ ಇದೆ. ಏನು ಬನ್ನಿ ಹೋಗುವ ಅಡಿಗೆ ಮನೆಗೆ. ಇದು ದೇವರ ಮನೆ. ಎಷ್ಟು ಟ್ರೆಡಿಷನಲ್ ಆಗಿದೆ ನೋಡಿ ಜಾಗ. ಮನೆ ಬಾಳೆ ಎಲ್ಲ. ಆಹಾ, ಇನ್ನೇನ್ ಬೇಕು ಅಮ್ಮ? ಅಡಿಗೆ ಏನು ಈಗ? ಏನ ಸೆಣಮೆಣಸು ಅಂತಾರೆ ಇದನ್ನ. ಯಾರು ತಿಂತಾರೋ ಅವ್ರಿಗೆ ಏನೋ ಒಂದು ಸಿಗುತ್ತೆ. ಅದ್ರ ಬಿದೈತೆ ಗಗನ್ ತುಂಬಾ ಖಾರ ತಿಂತಾನಂತೆ. ಇನ್ನೊಂದು ಕೊಡಿ ಸರ್. ಇಬ್ರಿಗೂ ಒಂದೊಂದು. ನಾನೇ ತಿನ್ನಿಸ್ತೀನಿ, ನಾನೇ ತಿನ್ನಿಸ್ತೀನಿ, ನಾನೇ. ಈಗ ಫ್ಲೈಂಗ್ ಪಾಸ್ಪೋರ್ಟ್. ಫಾರಿನ್ ಕಂಟ್ರೀಸ್ ಅಲ್ಲೆಲ್ಲ ಇಂಡಿಯನ್ ರೆಸ್ಟೋರೆಂಟ್ ಹುಡ್ಕೊಂಡೋಗಿ ಹುಡ್ಕೊಂಡೋಗಿ ಸಾಕ್ ಸಾಕ್ ಸಾಕು ಹೋಗ್ಬಿಟ್ಟಿತ್ತು. ಈಗ ಈ ತರ ಮನೆಯಲ್ಲಿ ಊಟ ಮಾಡೋದೇ ಮಜಾ. ಇದು ಒಂದು ಚೊಂಬಿನ ಸ್ಟೋರಿ, ಇದು ಲೋಟದ ಸ್ಟೋರಿ, ಇದು ಅಗಲ ಬಾಯಿಯ ಲೋಟದ ಸ್ಟೋರಿ. ಇಲ್ಲಿಯ ಉತ್ತರ ಕನ್ನಡದ ಸ್ಪೆಷಲ್ ಮಿಡಿ. ಈಗ ಟೈಮ್ ಫಾರ್ ನನ್ನ ಸ್ಪೆಷಲ್, ನನ್ನ ಫೇವರೇಟ್ ಶಿರಾ. ಹಿತ್ತಾಳೆ ತಟ್ಟೆ ಹರಿವಾಣ ಅಂತ ಹೇಳ್ತೀರಾ? ತುಪ್ಪ ಸವರಿ, ತುಪ್ಪ ಸವರಿದ್ರ ಸೊ. ಕೊನೆಗೂ ನಮ್ಮ ನೆಚ್ಚಿನ ಮೈಸೂರು ಪಾಕ್ ಈ ಸ್ಪೆಷಲ್ ತಟ್ಟೆಯಲ್ಲಿ ಟ್ರೆಡಿಷನಲ್ ವೇ ಅಲ್ಲಿ ರೆಡಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಅಂಕಲ್. ನೀವು ಈ ಪುಟಾಣಿ, ಈ ಪುಟಾಣಿ ಮಗು ಕಣ್ಣಿಗೆ ದೈತ್ಯವಾಗಿ ಕಾಣ್ತಾ ಇದ್ದೀರಾ. ಬಾಯ್. ಹೊನ್ನಾವರದ ಗೇರ್ ಸೊಪ್ಪಾದ ಬಹಳ ಇಂಟ್ರೆಸ್ಟಿಂಗ್ ಲೊಕೇಶನ್ ನಾವು 4 ಜನ ತೋರಿಸ್ತೀವಿ. ಬನ್ನಿ, ಇಲ್ಲೂ ಕೂಡ ಡಾಕ್ಟರ್ ಬ್ರೋ ಹಾಗೆ ಫ್ಲೈಯಿಂಗ್ ಪಾಸ್ಪೋರ್ಟ್ಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್. ಇದರ ಸ್ಪೆಷಲ್ ಇನ್ಫಾರ್ಮೇಶನ್, ನಮಗೆ ಫ್ಲೈಯಿಂಗ್ ಪಾಸ್ಪೋರ್ಟ್ ಕೊಡಲಿದ್ದಾರೆ. ಇದಕ್ಕೆ ಏನಂತ ಹೆಸರು ಕರೀತಾರೆ ಆಶಾ? ಇದಕ್ಕೆ ಚತುರ್ಮುಖ ಬಸದಿ ಅಂತ ಕರೀತಾರೆ. ಇದನ್ನ ಕಟ್ಸಿರೋದು ಬಂದು ಕ್ವೀನ್. ಕ್ವೀನ್ಸ್ ಯಾವಾಗಿಂದ ಆಳ್ತಾನೆ ಇದ್ರು. ಇಲ್ಲಿನ ಹಿಸ್ಟ್ರಿ ಬಂದ್ಬಿಟ್ಟು ಸಖತ್ ಬ್ಯೂಟಿಫುಲ್ ಆಗಿದೆ. ನಮ್ಮ ನಿಮ್ಮ ನೆಚ್ಚಿನ
ನಮ್ಮ ನಿಮ್ಮ ನೆಚ್ಚಿನ ಡಾಕ್ಟರ್ ಬ್ರೋ. ಅಲ್ಲ ಗುರು, ಮನೆಗೆ ಒಂದೊಂದು ಬಾಗಿಲಿಡಕ್ಕೆ ನಾವೆಲ್ಲ ಬಿದೋಗ್ತೀವಿ, ಆದ್ರೆ ಆ ಕಾಲದಲ್ಲಿ ಒಂದು ಮನೆಗೆ ನಾಲ್ಕ್ ನಾಲ್ಕು ಬಾಗಿಲು ಇಟ್ಕೊಂಡವ್ರೆ. ನಾಲ್ಕ್ ನಾಲ್ಕು ಬಾಗಿಲು ಇರುವಂತ ಚತುರ್ಮುಖ ದೇವಾಲಯ ಇದು. ಸಖತ್ತಾಗಿದೆ ನೋಡಿ. ಆಹಾ ನೋಡ್ರಿ ಎಷ್ಟು ಸ್ಟೈಲಿಶ್ ಆಗಿ ಇಬ್ರು ಇಂಟ್ರೊಡ್ಯೂಸ್ ಮಾಡಿದ್ರು. 14ನೇ ಶತಮಾನದಲ್ಲಿ ರಾಣಿ ಚೆನ್ನ ಭೈರಾದೇವಿ ಈ ದೇಶದಿಂದ ಬೇರೆ ದೇಶಕ್ಕೆ ಕರಿಮೆಣಸು, ಚಕ್ಕೆ ಲವಂಗ, ಅರಿಶಿನ, ಉಪ್ಪು ಹುಳಿ ಖಾರ ಎಲ್ಲವನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು. 16ನೇ ಶತಮಾನದಲ್ಲೇ 54 ವರ್ಷಗಳ ಕಾಲ ಸುದೀರ್ಘಾವಧಿಯಲ್ಲಿ ಆಳಿದ್ರು ಅಂತ ರಾಣಿ ಚೆನ್ನ ಭೈರಾದೇವಿಗೆ ಒಂದು ಬಿಗ್ ಸೆಲ್ಯೂಟ್ ಹೊಡಿಲೇಬೇಕು. ಅಬ್ಸಲ್ಯೂಟ್ಲಿ, ಅದಕ್ಕೆ ನೋ ಡೌಟ್ ಅವ್ರನ್ನ ಸ್ಪೈಸ್ ಕ್ವೀನ್ ಆಫ್ ಇಂಡಿಯಾ ಅಂತ ಕರೀತಾರೆ. ಪೋರ್ಚುಗೀಸ್ ಇವರಿಗೆ ರೈನಾ ದೆ ಪೆಮೆಂತಾ ಅಂತ ಬಿರುದು ಕೂಡ ಕೊಟ್ರು, ಅಂದ್ರೆ ದ ಪೆಪ್ಪರ್ ಕ್ವೀನ್ ಅಂತ. ಅದೇ ಪೋರ್ಚುಗೀಸ್ ಜೊತೆಗೆ ಇವರು ಯುದ್ಧ ಮಾಡಿ ಗೆದ್ರು ಕೂಡ. ಬಹಳ ಬಹಳ ಕರೇಜಸ್ ಕ್ವೀನ್. ಕಳೆದೋದ ಇತಿಹಾಸ ಅಲ್ಲಿ ಏನೋ ಒಂದು ಮಜಾ ಇದ್ದೇ ಇರುತ್ತೆ. ನಾವಿದ್ದೀವಿ ಒಂದು ಲಾಸ್ಟ್ ಸಿಟಿ, 16ನೇ ಶತಮಾನದ ಲಾಸ್ಟ್ ಸಿಟಿ. ಈಗ ನೋಡಿದ್ರೆ ಸುತ್ತಮುತ್ತ ಎಲ್ಲೆಲ್ಲೂ ಕಾಡು ಬೆಳ್ಕೊಂಡ್ಬಿಟ್ಟಿದೆ. ಆಗಿನ ಕಾಲದಲ್ಲಿ ಮನೆಗೆ ಒಂದೊಂದು ಬಾವಿ ತೋಡೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಬೀಳ್ತಾ ಇದ್ರು. ಆದರೆ ಇಲ್ಲಿ ಅತ್ತೆ ಕುಡಿದಿದ್ದ ನೀರು ಸೊಸೆ ಕುಡಿಯಲ್ಲ, ಸೊಸೆ ಕುಡಿದಿದ್ದ ನೀರು ಅತ್ತೆ ಕುಡಿಯಲ್ಲ. ಅದಕ್ಕೆ ಒಂದೊಂದು ಮನೆಗೆ ಮೂರು ಬಾವಿ. ಬರೀ 1.5 ಲಕ್ಷ ಜನಸಂಖ್ಯೆ ಇರುವಂಥ ಈ ಸಿಟಿಲಿ 10-15 ಸಾವಿರ ಬಾವಿಗಳನ್ನ ನಾವು ನೋಡ್ಬೋದು. ಓ ಮೈ ಗಾಡ್, ನಾವೊಂದು ಕಾಡಲ್ಲಿದ್ದೀವಿ, ಬಟ್ ಈ ಒಂದು ಜಾಗದಲ್ಲಿ 1,25,000 ಜನ ಬದುಕಿದ್ರು ಒಂದು ಸಂಬಂಧದಲ್ಲಿ ಅಂದರೆ ನಂಬಕ್ಕಾಗತ್ತಾ? ಅಸಾಧ್ಯ, ಅಸಾಧ್ಯ. ಈ ಜಾಗದಲ್ಲಿ ಒಂದು ಕಾಲೋನಿ ಇತ್ತು, ಈ ಜಾಗದಲ್ಲಿ ಒಂದು ವಠಾರ ಇತ್ತು, ಈ ಜಾಗದಲ್ಲಿ ಸಾವಿರಾರು ಕುಟುಂಬಗಳು ತಮ್ಮ ಜೀವನವನ್ನು ಕಟ್ಕೊಂಡಿದ್ರು. ಆ ಜಾಗದಲ್ಲಿ ಇವಾಗ ಕಾಡು ಕಾಡು ಕಾಡು. ಇಲ್ಲಂತೂ ದೊಡ್ಡ ಬಾವಿ, ಅಲ್ಲೊಂದೇ ಅಲ್ಲ, ಎಲ್ಲೋ ಬಾವಿ ಮುಚ್ಚೋಗಿದೆ, ಅಲ್ಲೂ ಬಾವಿ ಮುಚ್ಚೋಗಿದೆ. ಬಾವಿನೋ ಬಾವಿ, ಬಾವಿನೋ ಬಾವಿ. ಈ ಬಾವಿಗಳು ಸಿಟಿಗೆ ಬಂದು ಏನನ್ನಿಸ್ತಾ ಇದೆ ನಿಮಗೆ? ಭಾವ ಭಾವನೆಗಳ ಸುರಿ ಮಳೆ ಸುರಿತಾ ಇದೆ ನೋಡಿ. ಯಾವ ರೀತಿ ಇದೆ ಅಂದರೆ, ಒಂದೊಂದು ಜಾಗದಲ್ಲಿ ಒಂದೊಂದು ಸೈಟ್, ಒಂದು 60-40 ಸೈಟ್ ಅಂದ್ಕೊಂಡ್ರೆ, ಒಂದೊಂದು 60-40 ಸೈಟಲ್ಲೂ ಅಕ್ಕಪಕ್ಕ 2-3 ಬಾವಿಗಳಿದೆ. ಆಗಲೇ ಹೇಳ್ದಂಗೆ ಅತ್ತೆ ಕುಡಿತಾ ಇದ್ದಂತಹ ಬಾವಿಯ ನೀರನ್ನು ಸೊಸೆ ಕುಡಿಯಲ್ಲ, ಸೊಸೆ ಕುಡಿತಾ ಇದ್ದಂತಹ ಬಾವಿಯ ನೀರನ್ನು ಅತ್ತೆ ಕುಡಿಯಲ್ಲ. ಸೊ ಈ ಒಂದು ಸಂಘರ್ಷದಲ್ಲಿ ಬಾವಿ ಮೇಲೆ ಬಾವಿ. ಬಟ್ ಇನ್ನೊಂದೇನಪ್ಪ ಯೋಚನೆ ಮಾಡಬೇಕು ಅಂದರೆ, ಎಷ್ಟು ಸಂಪನ್ಮೂಲ ಕರ್ನಾಟಕ ರಾಜ್ಯ ಅಥವಾ ಈ ಒಂದು ಕರಾವಳಿ ಉತ್ತರ ಕನ್ನಡ ಪ್ರದೇಶ ಅಂತ. ಎಲ್ಲೆಲ್ಲೂ ನೀರು, ಒಂದೇ ಸೈಟಲ್ಲಿ 3 ಬಾವಿ ತೋಡಿದ್ರು, 3 ಬಾವಿಲೋ ಸೂಪರ್ ಡೂಪರ್ ನೀರು ಸಿಗುತ್ತೆ ಅಂದರೆ ಎಷ್ಟು ನೀರಿತ್ತು? ನೀವೇನು ಇಲ್ಲಿ ನೋಡ್ತಾ ಇರೋ ದೊಡ್ಡ ದೊಡ್ಡ ಮರಗಳು ಎಲ್ಲ ಬಹಳ ವರ್ಷದ ಟೀಕ್ ಮರಗಳು. ಕರ್ನಲ್ ಪಿಟನ್ ಅನ್ನೋರು ಇದನ್ನೆಲ್ಲ ಪ್ಲ್ಯಾಂಟ್ ಮಾಡಿದಂತೆ. ಇವಾಗ ಇದು ಟೋಟಲ್ ರಿಸರ್ವ್ ಫಾರೆಸ್ಟು. ಈ ಥರ ಏನಾದರೂ ಜಾಗ ನಮ್ಮೂರಲ್ಲಿದ್ದರೆ ಅಷ್ಟು ಮರನ ಕಡಿದು ನುಂಗಿ ನೀರು ಕುಡಿದು ಫರ್ನಿಚರ್ ಮಾಡಿಬಿಟ್ಟಿರೋ ವಿಷ್ಣುತಿಗೆ. ನೇಚರ್ ಎಷ್ಟು ಬ್ಯೂಟಿಫುಲ್ ಅಂದರೆ, ಒಂದೊಂದು ಮರದಲ್ಲೂ ಒಂದೊಂದು ವಿಚಿತ್ರವಾಗಿದೆ. ಇಲ್ಲೂ ಕೂಡ ಸ್ಪೈಕ್ಸ್ ಇದೆ, ನೀವು ಅಬ್ಸರ್ವ್ ಮಾಡ್ತಾ, ನಾವು ಅಬ್ಸರ್ವ್ ಮಾಡಿಲ್ಲ. ಸೊ ಅಷ್ಟೇ ಕೇರ್ಫುಲ್ ಆಗಿ ಕೂಡ ಇರಬೇಕು, ನೇಚರ್ನ ಹಾಳು ಮಾಡೋಕ್ಕೂ ಹೋಗಬಾರ್ದು. ಆಶಾ ಮೇಡಮ್, ನಮ್ಮನ್ನು ಬಿಟ್ಟು, ನಮ್ಮನ್ನು ಬಿಟ್ಟು, ನಮ್ಮಿಬ್ಬರನ್ನ ಬಿಟ್ಟು, ಇವರಿಬ್ಬರು ಇದಾರಲ್ಲ ಅಲ್ಲಿದ್ದಾರೆ ಆಲ್ರೆಡಿ, ಡಾಕ್ಟರು ಮತ್ತು ಕಿರಣ್ಣು ನೋಡಿ ಏನು ಮಾಡ್ತಾ ಇದ್ದಾರೆ ಅಂತ. ನಮ್ಮನ್ನು ಬಿಟ್ಟು ಡ್ಯಾನ್ಸ್ ಮಾಡ್ತಾ ಹ್ಯಾಂಗಿಂಗ್ ಬ್ರಿಡ್ಜಲ್ಲಿ ಹೋಗ್ತಾ ಇದ್ದಾರೆ. ನಾನು ಬರ್ತೀನಿ ಅಂತ ಹೇಳಿದ್ರೆ ನನ್ನ ಭಾರ ತಡೆಯಲ್ಲ ಅಂತ ರೇಗಿಸ್ತಾ ಇದಾರೆ. ಆ ಬ್ರಿಡ್ಜ್ ಕಟ್ಟರೋದು ಏನಕ್ಕೆ ಅಂದ್ರೆ ರಾಮ್ ಗೊತ್ತಾ ನಿಮಗೆ? ಮಹಾಬಲ ನಡೀಲಿ ಅಂತ. ಸೊ ನಡೀರಿ, ನಡ್ದೇ ಮೇಡಮ್, ರಾಮ ಬ್ರಿಡ್ಜ್ ಮೇಲೆ ಬನ್ನಿ 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 ಮೇಡಮ್. ಹತ್ತದಾರಿ ನೋಡಿ ಹೆಂಗಿದೆ. ಇದು ಸ್ಕೂಲ್ ಮಕ್ಕಳಿಗೋಸ್ಕರ ಕಟ್ಟಿರೋದು, ಸ್ಕೂಲ್ ಮಕ್ಕಳು ಸ್ಕೂಲ್ಗೆ ಹೋಗ್ಲಿಕ್ಕೋಸ್ಕರ ಕಟ್ಟಿರೋದು ನೋಡಿ. ಆ ಕಡೆಯಿಂದ ಆ ಕಡೆ ಊರಿಂದ ಈ ಕಡೆ ಊರಿಗೆ ಬರೋದಕ್ಕೆ ಏಕೈಕ ದಾರಿ ಅಂದರೆ ಈ ಹ್ಯಾಂಗಿಂಗ್ ಬ್ರಿಡ್ಜು. ನಮ್ಮೂರಲ್ಲಿ ರಸ್ತೆಯಲ್ಲಿ ಒಂದು ಚಿಕ್ಕ ಗುಂಡಿ ಇದ್ದರೆ ಬೈಕೋ ತರ್ತೀವಿ. ಈ ಊರಲ್ಲಿ ಎಷ್ಟು ಕಷ್ಟ ಇದೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದಕ್ಕೆ. ದಿನದಲ್ಲಿ 3 ಸರಿ ಶರಾವತಿ ನದಿಯ ಡ್ಯಾಮು, ಇಲ್ಲೇನೊಂದು ಡ್ಯಾಮ್ ಇದೆ, ಅಲ್ಲಿಂದ ನೀರು ಬಿಡ್ತಾರೆ. ಯಾರಾದ್ರೂ ನೀರಿಲ್ಲ, ಬಹಳ ಆಳ ಕಮ್ಮಿ ಇದೆ ಅಂತ ನೀರಿಗೆ ಇಳಿದ್ಬಿಟ್ರೆ ಸಡನ್ನಾಗಿ ವಾಟರ್ ಫ್ಲೋ ಹೆಂಗಿರುತ್ತೆ ಅಂದರೆ ಕೊಚ್ಕೊಂಡು ಹೋಗ್ಬಿಡ್ತಾರೆ. ಸೊ ಕೆಳಗಡೆ ನೀರಿಗೆ ಇಳಿಬಾರ್ದು, ಅಪಾಯ ಅಂತ ಹೇಳಿದ್ರು. ಸೊ ನಾವು ಅದಕ್ಕೋಸ್ಕರ ನೀರಿಗೆ ಇಳಿತಾ ಇಲ್ಲ. ಅಯ್ಯೋ, ಆದರೆ ಈ ಬ್ರಿಡ್ಜು ಭಯಾನಕ ಡೇಂಜರಸ್ ಆಗಿದೆ, ಹೆಂಗೆ ಅಲ್ಲಾಡುತ್ತೆ ನೋಡಿ. ಈ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗೋದು ನೋಡಿದಷ್ಟು ಸುಲಭ ಅಲ್ಲ, ಭಯಾನಕ ಕೋರ್ ಬ್ಯಾಲೆನ್ಸ್ ಬೇಕು. ಈ ಚಿಕ್ಕ ಚಿಕ್ಕ ದಾರದ ಮೇಲೆ ಜನರು ನಡ್ಕೊಂಡು ಹೋಗ್ತಾರೆ ನೋಡಿ, ಫಾರಿನ್ ಕಂಟ್ರೀಸಲ್ಲಿ ಮತ್ತೆ ನಮ್ಮ ಸರ್ಕಸ್ಗಳಲ್ಲಿ. ಈ ಥರ 100 ಜನಕ್ಕೆ 100 ಪ್ರಶ್ನೆ ನಿಮ್ಮ ಬಗ್ಗೆ,
ಹೇಗೆ ಜಗತ್ತನ್ನ ಹಿಂಗೆ ಈ ಲೆವೆಲ್ ಸುತ್ತಾ ಇದ್ದೀರಾ ಆಸ್ ಅ ಕಪಲ್? ವೆರಿ ವೆರಿ ಚಾಲೆಂಜಿಂಗ್. ಎನರ್ಜಿನೇ ಅದು, ಇಬ್ರು ಜೊತೆಗೆ ತಿರುಗಾಡ್ತೀವಿ, ಏನೇ ಕಷ್ಟ ಸಿಚುವೇಶನ್ಸ್ ಇದು ಜೊತೆಗೆ ಫೇಸ್ ಮಾಡ್ತೀವಿ. ಇಬ್ರಿಗು ಒಂದೇ ಲೈಕ್ ಇಂಟ್ರೆಸ್ಟ್ ಇರೋದ್ರಿಂದ ಅದು ಕಷ್ಟ ಅನ್ಸೋದೇ ಇಲ್ಲ. ಎಲ್ಲಿ ನೋಡಿದ್ರು ಅಭಿಮಾನಿಗಳು, ಎಲ್ಲಿ ನೋಡಿದ್ರು ಪ್ರೀತಿ, ಡಾಕ್ಟರ್ ಬ್ರೋ ಹಾಗೆ ಫ್ಲೈಯಿಂಗ್ ಪಾಸ್ಪೋರ್ಟ್ ಅವರು ಎಷ್ಟು ವಿಶ್ವಾಸ, ಜನರ ವಿಶ್ವಾಸನ ತಮ್ಮ ವಿಡಿಯೋಗಳ ಮೂಲಕ ಒಳ್ಳೆ ಪಾಸಿಟಿವ್ ರೀತಿಯಲ್ಲಿ ಜನರ ಮನಸ್ಸನ್ನ ಮನೆಗಳನ್ನ ರೀಚ್ ಆಗಿರೋದು ಬಹಳ ಖುಷಿಯಾಯಿತು. ಹೊನ್ನಾವರದ ಮನೆ ಮನೆಗಳಲ್ಲಿ ದೊಡ್ಡ ದೊಡ್ಡ ಟಿವಿಗಳಲ್ಲಿ ಅವ್ರ ವಿಡಿಯೋಸ್ ನೋಡ್ತಾ ಇದ್ದಿದ್ದು ಇನ್ನೂ ಬಹಳ ಖುಷಿಯಾಯಿತು. ಅವರಿಬ್ಬರು ಚಾನಲ್ಗೂ ಒಳ್ಳೆದಾಗ್ಲಿ, ಅವರಿಬ್ಬರು ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತ ಆಶಿಸ್ತೇನೆ. ವಾ ವಾ ವಾ, ವಾಟ್ ಅ ಬ್ಯೂಟಿಫುಲ್ ಟೈಮ್! ಎಂಥ ಅಮೋಘವಾದ ಸಮಯ! ಕನ್ನಡದ ಅತ್ಯುತ್ತಮ ಕ್ರಿಯೇಟರ್ಸ್ ಜೊತೆಗೆ ಒಂದೆರಡು ದಿವಸ ಕಾಲ ಕಳೆದಿದ್ದು, ಐ ಆಮ್ ವೆರಿ ವೆರಿ ಲಕ್ಕಿ ಟು ಹ್ಯಾವ್ ಸಚ್ ಗ್ರೇಟ್ ಫ್ರೆಂಡ್ಸ್ ಇನ್ ಮೈ ಲೈಫ್. ಬಹಳ ತುಂಬ ಹೃದಯದ ಧನ್ಯವಾದಗಳು. ಗ್ಲೋಬಲ್ ಕನ್ನಡಿಗಾಗೆ ಆಲ್ ದ ಬೆಸ್ಟ್. ಗ್ಲೋಬಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹೊಸ ಕ್ರಿಯೇಟರ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ದಯವಿಟ್ಟು ಎಲ್ಲರೂ ಕನ್ನಡದ ಗ್ಲೋಬಲ್ ಕನ್ನಡಿಗ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮುಂದಿನ ವೇಳೆಯಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್, ಟೇಕ್ ಕೇರ್, ಟಾಟಾ, ಬಾಯ್. ರಕ್ತ ಹಂಚಿಕೊಂಡು ಹುಟ್ಟದೇ ಇರ್ಬೋದು, ಆಸ್ತಿ ಹಂಚಿಕೊಂಡು ಬೆಳೆದೇ ಇರ್ಬೋದು, ಆದರೆ ಕಷ್ಟ ಸುಖ ಹಂಚಿಕೊಂಡು ಬಾಳುವುದೇ ಗೆಳೆತನ ಅನ್ನೋದನ್ನ ಇವತ್ತು ನೀವು ಮೂರು ಜನ ಗಗನ್, ಆಶಾ, ಕಿರಣ್ ಪ್ರೂವ್ ಮಾಡಿಬಿಟ್ರಿ. ಈ ನಿಮ್ಮ ಗೆಳೆಯ ಗ್ಲೋಬಲ್ ಕನ್ನಡಿಗನ ಮನಸ್ಪೂರ್ವಕ ತುಂಬು ಹೃದಯದ ಧನ್ಯವಾದಗಳು.